ತೋರಿಸಿದ್ರು. ಅದು ನಮ್ಮ ಪಕ್ಕ ಇಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ಲ ಆ ತೋಟ, ಇವಾಗ ಮುಂದ್ಗಡೆ ಇರೋ ತೋಟನ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಪಕ್ಕ ಇರೋ ತೋಟನೂ ನಾನು ಹೋಗಿ ಒಂದ್ಸರಿ ನಿಮಗೆ ತೋರಿಸ್ತೀನಿ, ಹೇಗಿದೆ ಏನೇನಿದೆ ಅಂತ. ಮಲೆನಾಡಿನ ತೋಟಗಳು ಹೇಗಿರುತ್ತೆ, ಏನು ಬೆಳೆ ನಾವು ಬೆಳಿತೀವಿ ಅಂತೆಲ್ಲ. ತುಂಬ ಚೆನ್ನಾಗಿರುತ್ತೆ ತೋಟ, ಮೇಯ್ನಾಗಿ ಅಡಿಕೆ ನಾವು ಬೆಳೆಯೋದು, ಹಾಗೆಯೇ ಮಧ್ಯ ಮಧ್ಯ ಬಾಳೆ ಇರುತ್ತೆ, ಹಾಗೆಯೇ ಗದ್ದೆ ಎಲ್ಲ ಇರುತ್ತೆ. ತೋರಿಸ್ತೀನಿ ಹೇಗಿದೆ ವಿಡಿಯೋ ಅಂತ ನೀವು ಹೇಳಿ. ಹಾಗೆಯೇ ಮಲೆನಾಡಿನ ತೋಟಗಳ ಬಗ್ಗೆ ಎಲ್ಲ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಬನ್ನಿ ಹೋಗೋಣ ನಮ್ಮ ತೋಟಕ್ಕೆ. ಹಾಗೆಯೇ ಜಗ್ಗು ಕೂಡ ಬರ್ತಾ ಇದ್ದಾನೆ. ಜಗ್ಗು ಆ್ಯಸ್ ಯೂಶ್ವಲ್ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಅದೇನದು ಶೂ, ಅಪ್ಪನ ಶೂ ಹಾಕ್ಕೊಂಡು ಹೊರಟಿದೆಯಾ? ಓಕೆ, ಈಗ ನಾನು ತೆಗಿಬೇಕಾ ಇದನ್ನು? ಇದು ತೆಗಿಯೋಕ್ಕೆ ಒಬ್ರನ್ನ ಇಟ್ಕೋಬೇಕು. ಹಿಂಗೆ ದಾಟಕ್ಕೆ ಆಗತ್ತಲ್ಲ, ದಾಟು. ಇದು ಓತಿಕೇತ ದೊಡ್ಡಕ್ಕಿದೆ, ಹೋಯ್ತು. ಇದು ಮನೆ, ಮನೆ ಮುಂದೆ ಪಕ್ಕಕ್ಕೆ ಎಡಭಾಗಕ್ಕೆ ಈ ಕಡೆ ಒಂದು ತೋಟ ಇದೆ. ಹಾಗೇ ಸ್ಟ್ರೈಟ್ ಹೋದರೆ ಇಲ್ಲಿ ರೋಡು, ಅದ್ರ ಮುಂದೆ ಇನ್ನೊಂದು ತೋಟ, ಇಲ್ಲಿ ಬೆಟ್ಟ ಗುಡ್ಡ ಎಲ್ಲ ಇದೆ. ಇದು ಹುಳಿ ಮಾವಿನ ಮರ. ಮಾವಿನ ಅಂದರೆ ತುಂಬ ಚಿಕ್ಕದಾಗಿರುತ್ತೆ ಮಾವಿನ ಹಣ್ಣು, ತುಂಬ ಸ್ವೀಟು ಇರಲ್ಲ. ಇದರಲ್ಲಿ ಸಾಸಿವೆ ಎಲ್ಲ ಮಾಡ್ಬೋದು, ಹಾಗೆಯೇ ಮ್ಯಾಲಾರ ಎಲ್ಲ ಮಾಡ್ತೀವಿ. ನೋಡಿ ಎಷ್ಟು ಬಿದ್ದಿದೆ ಅಂತ. ಬೆಳಿಗ್ಗೆಯಿಂದ ಎಷ್ಟೊಂದು ಬಿತ್ತಲ್ಲ ಮಾವಿನಕಾಯಿ, ಬೀಳೋಷ್ಟೊತ್ತಿಗೆ ಒಡೆದೋಗಿರುತ್ತೆ. ಹಣ್ಣಾಗಿದೆ, ನಾನು ಬರದೆ ಎಷ್ಟು ವರ್ಷಗಳಾಯ್ತು ತೋಟಕ್ಕೆಲ್ಲ. ಇದು ಹೆಂಗ್ ತೆಗಿಯೋದು ಅಂತಾನೆ ನಂಗೆ ಗೊತ್ತಿಲ್ಲ, ಅಷ್ಟು ವರ್ಷ ಆಗೋಯ್ತು ಬರದೆ ನಾನು. ಎಲ್ಲಿಂದ ಹೋಗೋದಿಲ್ಲಿ? ನಾನು ಆಲ್ಮೋಸ್ಟ್ 5-6 ವರ್ಷದ ಮೇಲೆ ಆಗೋಯ್ತೇನೋ ತೋಟಕ್ಕೆ ಬರದೆ. ಇದು ಸಂಕ ದಾಟೋದಕ್ಕೆ, ಮರದಲ್ಲಿ ಮಾಡಿರ್ತಾರೆ. ಇಲ್ಲೆಲ್ಲ ಅಣಬೆ ಬಂದಿದೆ ನೋಡು. ಇದು ಪೇರ್ಲೆ ಮರ. ಬಾ ಇದಾನ ಬಾ. ನೋಡ್ಕೊಂಡು ಹಾವಿರುತ್ತೆ ಅಂತನ? ಏನಿರಲ್ಲ ಬಾ. ಆದರೂ ಇದು ನಮ್ಮ ಮನೆ ತೋಟ. ಬರ್ತಾ ಬರ್ತಾನೆ ಮಾವಿನ ಮಾವಿನ ಅಂತೀನಿ, ಏನದು ಬಾಳೆ ಗಿಡ ಇದೆ. ಎಂಟ್ರಾದ ತಕ್ಷಣವೇ ಅಡಿಕೆ ಮರ, ಹಾಗೆಯೇ ಬಾಳೆ ಮರ ಕಾಣಿಸುತ್ತೆ. ಇದು ಕಾಫಿ, ಕಾಫಿ ಗಿಡ. ಅಮ್ಮ ಬಂದಿದ್ರೆ ಎಲ್ಲ ಹೇಳಕ್ಕೆ ಎಷ್ಟು ಚೆನ್ನಾಗಿರೋದು, ನಂಗೆ ಇದ್ರಲ್ಲಿ ಎಷ್ಟೊಂದು ಗೊತ್ತೇ ಇಲ್ಲ. ನಾ ಇವಾಗ ಪೇಟೆಗಳ ಥರ ಆಗಿಬಿಟ್ಟಿದ್ದೀನಿ, ಏನು ಹಳ್ಳಿದೆ ಗೊತ್ತಿಲ್ಲ ಅನ್ನೋ ಹಂಗೆ. ಛೇ, ಈ ಕಡೆ ಗದ್ದೆ ಇದೆ, ಗದ್ದೆಗೆ ಸದ್ಯಕ್ಕೇನೂ ಹಾಕಿಲ್ಲ, ಪ್ಲ್ಯಾನ್ ಇದೆ. ಆ್ಯಕ್ಚುಲಿ ಭತ್ತ ಹಾಕ್ತಾ ಇದ್ವಿ ಇಲ್ಲಿ, ಇವಾಗ ಒಂದು 2 ಬೆಳೆ ಆಗಿದೆ, ಹಾಕಿಲ್ಲ. ಈ ಕಡೆ ಇನ್ನೂ ಮುಂದೆ ಹೋದರೆ ಆ ಕಡೆ ಬೇರೆಯವ್ರ ಮನೆ ತೋಟ, ಅದು ನಮ್ಮದು ಇನ್ನೂ ಮುಂದೆ ಇದೆ, ಈ ಕಡೆ ಸೈಡಲ್ಲಿದೆ. ಹಾಗೆಯೇ ಇಲ್ಲೊಂದು ಹೊಳೆ ಥರ ಬರುತ್ತೆ, ಹೊಳೆ ಅಲ್ಲ ಅದು ಕಾದಿಗೆ ಥರ, ಅಲ್ಲಿಂದ ಮುಂದೆ ಮತ್ತೆ ಇದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೀರು ಹರಿತಾ ಇದೆ.
ಎಷ್ಟೋ ವರ್ಷಗಳಾದ ಮೇಲೆ ನಾನು ಇಲ್ಲಿ ಬಂದಿದ್ದೀನಿ ತೋಟಕ್ಕೆ. ಮನೆಗೆ ಬಂದರೂ 2 ದಿನ 3 ದಿನ ಅಷ್ಟೇ, ಜಾಸ್ತಿ ಎಲ್ಲೂ ಹೋಗ್ತಿರ್ಲಿಲ್ಲ, ಮನೇಲೇ ಇರ್ತಿದ್ದೆ. ಅಜ್ಜನ ಮನೆ ಅಥವಾ ಮನೆ ಅಷ್ಟೇ, ತೋಟ ಎಲ್ಲ ಹೋಗ್ತಿರ್ಲಿಲ್ಲ. ಈ ಸರಿ ಒಂದು 3 ಡೇಸಿಗೆ ಬಂದಿದ್ದೀವಿ, ಅದಕ್ಕೋಸ್ಕರ ನೋಡೋಣ ಆ ತೋಟ ತುಂಬ ವರ್ಷ ಆಯಿತು ಅಂತ ಬಂದೆ. ಸೊ ಹಳೇದೆಲ್ಲ ಒಂಥರ ಚೆನ್ನಾಗಿರುತ್ತೆ ಚಿಕ್ಕಕ್ಕಿದ್ದಾಗ. ನಾನು ತುಂಬ ನನ್ನ ಮನೇಲಿ ಇರಲಿಲ್ಲ, ಅತ್ತೆ ಮನೇಲಿ ಇಲ್ಲ ಅಜ್ಜನ ಮನೇಲಿ ಆ ಥರನೇ ನಾನು ಬೆಳೆದಿದ್ದು. ಆದರೆ ಮನೆಗೆ ಬಂದಾಗೆಲ್ಲ ಎಲ್ಲರೂ ಸೇರಿಕೊಂಡು ಇಲ್ಲಿ ಡ್ಯಾಮ್ ಎಲ್ಲ ಕಟ್ತಾ ಇದ್ವಿ. ಡ್ಯಾಮ್ ಅಂದರೆ ನಾವೇ ಕಲ್ಲುಗಳನ್ನೆಲ್ಲ ಹಾಕ್ಬಿಟ್ಟು ಆ ಥರ ಕಟ್ತಾ ಇದ್ವಿ. ತುಂಬ ಚೆನ್ನಾಗಿರ್ತಾ ಇತ್ತು. ಸೊ ಅದೆಲ್ಲ ನೆನಪು ತುಂಬ ಚೆನ್ನಾಗಿರತ್ತಲ್ವ. ಅಫ್ಕೋರ್ಸ್ ಎಲ್ರಿಗೂ ಬಾಲ್ಯದ ನೆನಪು ಅವ್ರದ್ದೇ ಆದಂತಹ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ. ಹಾಗೇ ಇದು ಕೂಡ ಚೆನ್ನಾಗಿದೆ. ಈಗ ಸ್ವಲ್ಪ ದಿನ ಆಯಿತು, ಅಂದರೆ ಸ್ವಲ್ಪ ದಿನದ ಮಟ್ಟಿಗೆ ಮಂಗಗಳು ಬರಲ್ಲ, ಇಲ್ಲಾಂದರೆ ಮಂಗನ ಕಾಟ ತುಂಬಾ ಇರುತ್ತೆ. ಇವಾಗ ರಾಮನವಮಿ ಆಗಿ ಅದೆಷ್ಟೋ ದಿನ, 1 ತಿಂಗಳ 2 ತಿಂಗಳ ಮಂಗಗಳು ಬಾಳೆಹಣ್ಣಾಗಿರ್ಬೋದು ಅಥವಾ ಅಡಿಕೆ ಇರ್ಬೋದು ಅದನ್ನೆಲ್ಲ ಮುಟ್ಟಲ್ಲ, ತಿನ್ನಲ್ಲ. ಸ್ವಲ್ಪ ರಿಲೀಫು ನಮಗೆ ಆ ಟೈಮಲ್ಲಿ, ಇಲ್ಲಾಂದರೆ ಬಾಳೆಹಣ್ಣನ್ನೆಲ್ಲ ತಿಂದು ಹಾಗೆ ಅರ್ಧಂಬರ್ಧ ತಿಂದು ಬಿಸಾಕತ್ತೆ ಎಷ್ಟೋ ಸರಿ. ಫುಲ್ ತಿನ್ನೋದು ಇಲ್ಲ, ಹಾಗೆ ನಮಗೂ ಬಿಡಲ್ಲ, ಆ ಥರ ಮಾಡುತ್ತೆ. ಅದ್ರ ಜೊತೆಗೆ ಈ ಥರ ಅಡಿಕೆ ತುಂಬ ಚಿಕ್ಕದಾಗಿದೆ ಅಲ್ಲ, ಇವಾಗಲೇ ತಿಂದುಬಿಡತ್ತೆ. ಅದು ಕಾಣಿಸ್ತಿದೆಯಲ್ವೋ ಗೊತ್ತಿಲ್ಲ, ಈ ಥರ ಶೃಂಗಾರ ಅಂತ ಹೇಳ್ತೀವಿ ನಾವು ಅದನ್ನು, ಪೂಜೆಗೆಲ್ಲ ಯೂಸ್ ಮಾಡ್ತಾರೆ, ಆ ಥರ ಬಂದಿರತ್ತೆ. ಆ ಟೈಮಲ್ಲೇ ತಿಂದು ಮುಗಿಸತ್ತೆ. ತುಂಬ ಬಾಳೆಕಾಯಿ ಬಂದಿದೆ, ಯಾವುದನ್ನು ಮುಟ್ಟಿಲ್ಲ ಮಂಗ, ಗೊತ್ತಾಗತ್ತೆ. ಇಲ್ಲಾಂದರೆ ಇಷ್ಟೆಲ್ಲ ಬರೋಕ್ಕೆ ಚಾನ್ಸೇ ಇಲ್ಲ. ಅಷ್ಟಾದ ಬಿಡ್ತಾ ಇಲ್ಲಿ ತಿಂದು ಬಿಸಾಕ್ಬಿಡುತ್ತೆ. ಅಲ್ಲ, ರಾಮನವಮಿ ಆಗಿ 1 ತಿಂಗಳ ಏನೋ ಮುಟ್ಟಲ್ವಂತೆ ನೋಡಿ, ಎಲ್ಲ ಮರದಲ್ಲೂ ಬಂದಿದೆ, ಕೊನೆ ಹಂಗೆ ಇದೆ. ಉದಾಹರಣೆ ಅಲ್ಲ, ಅದಕ್ಕೆ ಏನೋ ರೀಸನ್ನು ಅಂತ, ರೀಸನ್ನು ನನಗೆ ಗೊತ್ತಿಲ್ಲ, ಅಮ್ಮನ್ನ ಇಲ್ಲ ಅಪ್ಪನ್ನ ಕೇಳಬೇಕು. ಎಲ್ಲ ಮರದಲ್ಲೂ ಇದೆ, ಇನ್ನೊಂದು 15 ದಿನ ಆದರೆ ಎಲ್ಲ ಚೆನ್ನಾಗಿ ಬರುತ್ತೆ. ಬಟ್ ಅಷ್ಟರಲ್ಲಿ ಮೋಸ್ಟ್ಲಿ ಮಂಗ ಮತ್ತೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿ ಬೇರೆ ಏನಾದರೂ ಬೆಳೆ ಹಾಕಬೇಕು ಅಂತ ಪ್ಲ್ಯಾನ್ಸ್ ಇದೆ, ಆದರೆ ಮಂಗಗಳು ಬಿಡಲ್ಲ. ಇದು ಬೆಟ್ಟ ಈ ಕಡೆಗೆ ಫುಲ್ಲು. ಸೊ ಈ ಬೆಟ್ಟದಿಂದ ತುಂಬ ಇದು ಬರುತ್ತೆ, ಮಂಗಗಳೆಲ್ಲ ಬರುತ್ತೆ, ಹಾಗೆಯೇ ಕಾಡುಕೋಣಗಳು ಬರುತ್ತೆ. ಅದು ಎಷ್ಟೇ ನಾವು ಗಡಿಗಳು ಹಾಕಿದ್ರು, ಎಷ್ಟೇ ತಡೆಗೋಡೆಗಳು ಹಾಕಿದ್ರೂ ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗುತ್ತೆ. ಮಳೆ ಬಂದಿರೋದ್ರಿಂದ ತುಂಬ ತುಂಬ ಸೊಳ್ಳೆಗಳಿದೆ, ಮೈಯೆಲ್ಲ ಕಚ್ತಾ ಇದೆ ಸೊಳ್ಳೆಗಳು. ಹಾಗೆಯೇ ಇಲ್ಲಿ ಬಂದರೆ ಉಣುಗುಗಳು ತುಂಬ ಜಾಸ್ತಿ ಇರುತ್ತೆ. ನಾವು ಲಂಡನ್ ಗಿಡ ಅಂತ ಹೇಳ್ತೀವಲ್ಲ, ಅದು ತುಂಬಾ ಇರುತ್ತೆ, ಅದರಲ್ಲಿ ತುಂಬಾ ಉಣುಗುಗಳಿರುತ್ತೆ. ಕೆಲವೊಬ್ಬರ ಮೈಗೆ ಬೇಗ ಹತ್ತಲ್ಲ, ಕೆಲವೊಬ್ರಿಗೆ ಬೇಗ ಹತ್ತತ್ತೆ. ನಮ್ಮಮ್ಮಂಗಂತೂ ತುಂಬ ಹತ್ತತ್ತೆ. ನಮ್ಮಮ್ಮ ಯಾವಾಗಲೂ ತೋಟಕ್ಕೆ ಬರಬೇಕಾದ್ರೆ ಅರಿಶಿನ ಎಲ್ಲ ಹಚ್ಕೊಂಡು ಬಂದಿರ್ತಾರೆ, ಆದ್ರೂ ತುಂಬ ಇದಾಗತ್ತೆ, ಅದು ರಕ್ತನ ಹೀರತ್ತೆ ಆ ಥರ. ಸೊ ನನಗೂ ತುಂಬ ಹತ್ತತ್ತೆ, ಬಟ್ ಜಗ್ಗು ಆರಾಮಾಗಿ ಬರ್ತಾನೆ. ಲಾಸ್ಟ್ ಟೈಮ್ ಬಂದಾಗ ಹಾವು ಬಂದಿತ್ತು, ಹಾವು ನೋಡಿ ಹೆದರಿಕೆ ಆಗಿ ಇವತ್ತು ಫುಲ್ಲು ಅಪ್ಪನ ಶೂ ಹಾಕೋ ಬಂದಿದ್ದಾರೆ. ಓಕೆ ಹೋಗೋಣ. ಹಾಲ್ ಕೆಳಗಡೆನೆ ಹೋಯ್ತು ಅವತ್ತು. ನೀ ನೋಡೇ ಇಲ್ವಲ್ಲ? ನಾ ನೋಡಿಲ್ಲ, ನಮ್ಮ ಅಪ್ಪ ನೋಡಿ. ಹೋಗು, ಬಾಳೆಕಾಯಿ ತೆಕ್ಕೊಡು, ನಾನು ಹಿಡ್ಕೋತೀನಿ. ಅಲ್ಲ ಹಂಗೆ ತೆಗಿ, ಬಿದ್ದಿದ್ಯೇನೋ ಅದು. ಬರಲ್ಲ, ಗಟ್ಟಿ ಇರ್ತದ ಅದು. ಕತ್ತಿ ತಂದು ತಗೊಂಡು ಹೋಗೋಣ. ಹಂಗಾರೆ ಇದು ಎಲೆ, ವೀಳ್ಯದೆಲೆ, ಮೆಣಸಾ? ಯಾವುದು ಇದು? ಮೆಣಸು. ಓಕೆ, ಇದು ಮೆಣಸು. ಮೆಣಸಿನ ಗಿಡ ತುಂಬ ಬರಲ್ಲ, ಬಟ್ ಮನೆಗೆ ಎಷ್ಟು ಬೇಕಾಗತ್ತೆ ಅಷ್ಟು ಸಾಕಾಗತ್ತೆ. ಅಲ್ಲೂ ಎಲ್ಲ ನೋಡ್ತಾ ಇದ್ದೀರಾ, ಎಲ್ಲ ಒಂದು ಸುಮಾರು ಮರಕ್ಕೆ ಈ ಥರ ಬಳ್ಳಿನ ಹಬ್ಬಿಸಿದ್ದಾರೆ. ಅಯ್ಯೋ, ಅರ್ಧಂಬರ್ಧ ಹಲಸಿನ ಮರ ಇಲ್ಲಿದೆ, ಅರ್ಧಂಬರ್ಧ. ಏನು ತಿಂದಿದೆ ಗೊತ್ತಿಲ್ಲ, ಮೇಲ್ಗಡೆ ಹಂಗೆ ಇದೆ ಒಂದು. ಅದು ಅದು ಹಣ್ಣಾಗಿಲ್ಲ, ಇದು ಫುಲ್ಲು ಹಣ್ಣಾಗಿದೆ, ಎಲ್ಲ ತಿಂದಾಕ್ಬಿಟ್ಟಿ. ಮಂಗಲ್ಲ ಅಪ್ಪ ಇನ್ನೇನೋ ಬರುತ್ತೆ ಅಂದ್ರಲ್ಲ ಓಡಿಸ್ಬೇಕು ಅಂತ, ಅದಿರಬೇಕು. ಫುಲ್ ಇದಾಗ್ಬಿಟ್ಟಿದೆ, ನೋರ್ಜ್ ಹೆಂಗೆ ಬರ್ತಾ ಇದೆ ನೋಡು. ಕೆಸು ಕೆಸು ಅಂತಾರಲ್ಲ ಅದು.
ಚೆನ್ನಾಗಿಲ್ಲ ತಣ್ಣಗಿದೆ ನೀರು, ಬಿಸಿಲಿದೆ ತುಂಬಾ, ಆದ್ರೂ ನೀರು ತಣ್ಣಗಿದೆ. ಸಂಕದಿಂದ ನನ್ ಕಾಲು ಸರಿ ಸಿಗ್ತಾ ಇಲ್ಲ. ಹೈಟ್ ಇದೆ, ಹೈಟ್ ಇದೆ ಸಂಕ. ಅಲ್ಲಿ ಕೆಳಗಡೆ ಕುತ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಸೊಳ್ಳೆ ಕಚ್ಚಿದೆ ಅಂತ, ಹೆಂಗೋಗಿದೆ ಅಂತ. ಇನ್ನ ನೋಡಿ ನಿನ್ ಮೈ ಮೇಲೆ ಹೆಂಗ್ ಓಡಾಡ್ತಿ. ಇಷ್ಟು ಸುಮ್ಮ ಇಷ್ಟು ಕೆಂಪ್ 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 ಆಗೋಗಿದೆ ಕೈಯಲ್ಲ. ಅದು ಆ ಕಡೆ ಬೇರೆಯವ್ರ ಮನೆದು, ನಮ್ಮ ಮನೇದಲ್ಲ. ಅದು ಏನು ತೋಟ ಅಲ್ಲಿಂದ ತೋಟ ಆ ಕಡೆ ಅಲ್ಲಿ ಗಡಿ ಕಾಣಿಸ್ತಾ ಇದೆಯಲ್ಲ ನೋಡು. ಇಲ್ಲೊಂದು ಬಾಳೆಕಾಯಿ, ಎಷ್ಟೊಂದು ಬಾಳೆ ಮನೆ ಬಂದಿದೆ. ಇನ್ನೊಂದು 15 ದಿನ ಮಂಗ ಬಿಟ್ರೆ ಚೆನ್ನಾಗಿ ಬರುತ್ತೆ. ಹುಷಾರು, ಪುಸ್ತಕಂತ ಜಾರ್ಬಿಟ್ಟು ಬಿದ್ಬಿಟ್ರೆ ಮುಗೀತು. ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕಲ್ಲ ಇದು. ಅದು ನೀರು ಮಳೆಗಾಲದಲ್ಲಿ ಹಂಗೆ, ಅದು ಇವಾಗ ಬೇಸಿಗೆಯಲ್ಲಿ ಎಲ್ಲ ಕಾಣಿಸುತ್ತೆ. ನೀವು ಮಳೆಗಾಲದಲ್ಲಿ ಎಲ್ಲಿ ಕ್ಲೀನ್ ಮಾಡಿಸುತ್ತೆ? ಆದರೂ ಸಂಪಿಗೆ ಇದೆ ಲಂಡನ್ ಗಿಡ, ಇದರಿಂದನೇ ಉಣುಗ್ ಜಾಸ್ತಿ ಬರುತ್ತೆ. ನೋಡಿದ್ರಲ್ಲ ನಮ್ಮ ಮನೆ ತೋಟ ಹೆಂಗಿದೆ ಅಂತ. ಒಂದು ತೋಟ ಮಾತ್ರ ನಾನು ಇವಾಗ ತೋರಿಸಿರೋದು, ಇನ್ನೊಂದು ತೋಟನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಊರೊಳಗಡೆ ಇನ್ನೊಂದು ತೋಟ ಇದೆ, ಅಲ್ಲಿ ಹೋಗೋದು ತುಂಬ ಕಡಿಮೆ. ಅಂದರೆ ನಾವು ಬಂದರೆ ತುಂಬ ಕಡಿಮೆ, ಮನೆ ಅಕ್ಕಪಕ್ಕ ಇರೋ ತೋಟಕ್ಕೆ ಹೋಗೋಕ್ಕಾಗಲ್ಲ. ಊರಲ್ಲಿ ಇರೋವಂಥ ತೋಟ ನೋಡ್ತೀವಿ, ಊರೊಳಗಡೆ ಇದೆ. ಆದರೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಹಾಗೆಯೇ ನಿಮ್ಮ ಕಡೆ ಎಲ್ಲ ಹೇಗಿದೆ ಅಂದರೆ, ಬಾಳೆಕಾಯನ್ನೆಲ್ಲ ಮಂಗದ ಕಾಟ ಎಷ್ಟಿದೆ ಅಂತೆಲ್ಲ ನೀವು ಹೇಳಿ. ಯಾಕಂದರೆ ಇತ್ತೀಚೆಗೆ ಮಲೆನಾಡು ಕಡೆ ಮಂಗನ ಕಾಟ ಇರ್ಬೋದು ಬೆಳೆಗಳಿಗೆ, ಹಾಗೆಯೇ ಮಂಗನ ಕಾಯಿಲೆ ಎಲ್ಲ ತುಂಬ ಜಾಸ್ತಿ ಆಗಿದೆ. ನೀವು ನಮ್ಮ ಮಲೆನಾಡಿನ ಪರಿಸರ ಇರ್ಬೋದು ಅಥವಾ ನಮ್ಮ ಜೀವನ ಶೈಲಿ ಇರ್ಬೋದು, ಇಲ್ಲಿನ ತೋಟಗಳಿರ್ಬೋದು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಖಂಡಿತ ಹೇಳಿ. ಹಾಗೆಯೇ ನಾನು ನಿಮಗೆ ಗದ್ದೆ ತೋರಿಸ್ದೆ, ಗದ್ದೆನಲ್ಲಿ ತುಂಬ ಕಾಡ್ಕೊಂಡು ಬರುತ್ತೆ, ಮಂಗನ ಕಾಟ ಇದೆ ಅಂತ ಹೇಳಿದೆ. ಅದ್ರ ಬದಲು ಭತ್ತದ ಬದಲು ಏನು ಬೆಳೆ ಹಾಕ್ಬೋದು ಅಂತ ನಿಮ್ಗೇನಾದ್ರೂ ಒಂದು ಐಡಿಯಾ ಇದ್ದರೆ, ಸಜೆಷನ್ ಇದ್ದರೆ ಖಂಡಿತ ಕೊಡಿ, ನಾವು ಯೋಚನೆ ಮಾಡ್ತೀವಿ. ಓಕೆ, ಇಲ್ಲಿಗೆ ನನ್ನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಗೆ ಗೊತ್ತು ಏನು ಮಾಡಬೇಕು ಅಂತ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.